ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಂಶೋಧನದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂತಂದ್ರೆ ಬಹಳಷ್ಟು ಮಂದಿ ರೈತರು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ಲಾಭವನ್ನ ಪಡಿತಾ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ನಿನ್ನೆ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಹಾಕೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಒಂದು ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಸಲ್ಲಿಸೋದ್ರಿಂದ ರೈತರಿಗೆ ಬಹಳಷ್ಟು ಲಾಭಗಳು ಆಗ್ತಾವ ಅಂತಾನೆ ಹೇಳ್ಬೋದು. ಆ ಲಾಭಗಳು ಯಾವಪ್ಪ ಅಂತಂದ್ರೆ, ಏನು ರೈತರು ಏನಿರ್ತಾರೆ ತಮ್ಮ ಹೊಲದಲ್ಲಿ ಬೆಳೆದಂತ ಬೆಳೆಗಳ ನಷ್ಟ ಆಯ್ತಪ್ಪ ಅಂತಂದ್ರೆ, ಅಂತ ಒಂದು ಬೆಳೆ ನಷ್ಟ ಪರಿಹಾರನ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಬೆಳೆ ನಷ್ಟ ಅಂತಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ, ನಿಮಗೆ ಗೊತ್ತಿರ್ಬೋದು ಒಂದು ಯಾವುದೇ ಒಂದು ಜಾಸ್ತಿ ಒಂದು ಮಳೆ ಆಗೋದ್ರಿಂದ ಬೆಳೆ ನಷ್ಟ ಆಗುತ್ತೆ, ಮತ್ತೆ ಯಾವುದೇ ಒಂದು ಮಳೆ ಬಂದು ಜಾಸ್ತಿ ಒಂದು ಪ್ರವಾಹ ಬರೋದ್ರಿಂದ ಒಂದು ಬೆಳೆ ನಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಜಾಸ್ತಿ ಬಿರುಗಾಳಿ ಈ ರೀತಿಯಾಗಿ ಬಂದಾಗ ಬೆಳೆ ನಷ್ಟ ಆಗುತ್ತೆ, ಮತ್ತೆ ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ರೋಗ ರುಜಿನಗಳಿಂದ ಒಂದು ಬೆಳೆ ನಷ್ಟ ಆಗುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಮಳೆಗಾಲದಲ್ಲಿ ಆಲಿಕಲ್ ಮಳೆ ಅಂತ ಬೀಳುತ್ತೆ ಫ್ರೆಂಡ್ಸ್, ಆ ಒಂದು ಆಲಿಕಲ್ ಮಳೆ ಆಗೋದ್ರಿಂದ ಕೂಡ ಬಹಳಷ್ಟು ರೈತರ ಒಂದು ಬೆಳೆ ನಷ್ಟ ಆಗುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಹಾಗಾದ್ರೆ ಈ ಎಲ್ಲ ನಷ್ಟಗಳಿಂದ ಒಂದು ರೈತರು ಲಾಭವನ್ನ ಪಡಿಬೇಕಪ್ಪ ಅಂತಂದ್ರೆ, ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಇಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಏನಾದ್ರೂ ಬೆಳೆ ನಷ್ಟ ಆಯ್ತಪ್ಪ ಅಂತಂದ್ರೆ, ಇದರ ಒಂದು ಲಾಭವನ್ನ ಅಂದ್ರೆ ಬೆಳೆ ನಷ್ಟ ಪರಿಹಾರವನ್ನ ರೈತರು ಪಡಿಬಹುದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು, ಹಾಗೂ ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ, ಮತ್ತೆ ಹೊಸದಾಗಿ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು, ಮತ್ತೆ ಆನ್ಲೈನ್ ನಲ್ಲಿ ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದನ್ನ ಸಂಪೂರ್ಣವಾದಂತಹ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನೀವು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಅಫಿಷಿಯಲ್ ವೆಬ್ಸೈಟ್ ನ ನಾವು ಓಪನ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಬಹುದು. ಇದು ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತಹ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ನೀವು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ತಬಹುದು ಫಾರ್ಮರ್ ಕಾರ್ನರ್ ಅಂತ ಒಂದು ವೆಬ್ಸೈಟ್ ಗೆ ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಫಾರ್ಮರ್ ಕಾರ್ನರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಎರಡು ರೀತಿಯ ಆಪ್ಷನ್ ಬರುತ್ತೆ. ಮೊದಲಿಗೆ ನೀವೇನಾದರೂ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು, ಅಂದರೆ ಮೊದಲಿಗೆ ನೀವೇನಾದರೂ ಈ ಒಂದು ಫಸಲ್ ಬಿಮಾ ಯೋಜನೆಗೆ ಒಂದು ಅಪ್ಲೈನ ಮಾಡಿದರೆ ಅವರು ಮತ್ತೆ ಒಂದು ರಿಜಿಸ್ಟ್ರೇಷನ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಅಂದರೆ ಡೈರೆಕ್ಟಾಗಿ ಲಾಗಿನ್ ಫಾರ್ಮರ್ ಅಂತ ಇದೆಯಲ್ಲ, ಇಲ್ಲಿಂದ ಅವ್ರ ಮೊಬೈಲ್ ನಂಬರ್ನ ಹಾಕಿಂದು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಂಡು ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಹೊಸದಾಗಿ ಇದೇ ಫಸ್ಟಪ್ಪ ನಾವು ಆನ್ಲೈನ್ ಮುಖಾಂತರ ಒಂದು ಫಸಲ್ ಬಿಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತಂದರೆ, ಇಲ್ಲಿ ಗೆಸ್ಟ್ ಫಾರ್ಮರ್ ಅಂತ ಇದು ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಅಂದರೆ ಹೊಸದಾಗಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಯಾವ ರೀತಿ ಆನ್ಲೈನ್ ಮುಖಾಂತರ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನು ಕೂಡ ನಾನು ಇಲ್ಲಿ ಡೈರೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋರು ಗೆಸ್ಟ್ ಫಾರ್ಮರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಗೆಸ್ಟ್ ಫಾರ್ಮರ್ ಮೇಲೆ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಯಾವ ರೀತಿ ನ್ಯೂ ರಿಜಿಸ್ಟ್ರೇಷನ್ನ ನಾವು ಮಾಡ್ಕೊಬೇಕನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಮೊದಲಿಗೆ ಯಾರು ಈ ಒಂದು ಫಸಲ್ ಬಿಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುತ್ತಾರೋ ಆ ರೈತರ ಒಂದು ಫುಲ್ ಹೆಸರನ್ನ ಹಾಕಬೇಕಾಗತ್ತೆ. ಹೆಸರನ್ನ ಹಾಕಿದ ನಂತರ ಅವರ ಒಂದು ತಂದೆಯ ಹೆಸರನ್ನ ನಾವು ಇಲ್ಲಿ ಕೆಳಗಡೆ ಹಾಕಬೇಕಾಗತ್ತೆ. ಅಂದರೆ ಮೇಲೆ ರಿಲೇಷನ್ಶಿಪ್ಪು ಸನ್ ಆಫ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಒಂದು ವೇಳೆ ಇಲ್ಲಿ ರೈತರು ಏನಾದರೂ ಹೆಣ್ಮಕ್ಳಾಗಿ ಅವರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಇಲ್ಲಿ ಗಂಡಂದು ಅಂದರೆ ವೈಫ್ ಆಫನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಒಂದು ವೇಳೆ ಗಂಡ್ಮಕ್ಕಳಾಗಿದ್ದರೆ ಸನ್ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತಂದೆ ಹೆಸರನ್ನ ಹಾಕಬೇಕಾಗತ್ತೆ. ತಂದೆ ಹೆಸರನ್ನ ಹಾಕಿದ ನಂತರ ಇಲ್ಲಿ ಒಂದು ನಿಮ್ಮ ಒಂದು ಮೊಬೈಲ್ ನಂಬರ್ ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಏನಿರುತ್ತಲ್ಲ ಆ ಒಂದು ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಲ್ಲಿ ನಿಮ್ಮ ಕೊಟ್ಟಂಥ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಿದರೆ ವೆರಿಫೈ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ನಂತರ ಅರ್ಜಿದಾರ ಅಂದರೆ ಏನು ಫಸಲ್ ಬಿಮಾ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸುತ್ತಾರೋ ಅವರ ಒಂದು ಏಜ್ ಎಷ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಹಾಕಬೇಕಾಗತ್ತೆ. ನಂತರ ಅವರ ಒಂದು ಕೆಟಗರಿನ ಹಾಕಬೇಕಾಗತ್ತೆ, ಅವರು ಯಾವ ಒಂದು ಕೆಟಗರಿ ಬರ್ತಾರೋ ಅನ್ನೋದನ್ನ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಅಲ್ಲಿಂದ ನಾವು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಮೇಲ ಫಿಮೇಲ ಅನ್ನೋದನ್ನು ನಾವು ಇಲ್ಲಿ ಹಾಕಬೇಕಾಗತ್ತೆ. ಮತ್ತು ಫಾರ್ಮರ್ ಟೈಪ್ ಅಂದರೆ ನೀವು ಏನು ಸಣ್ಣ ರೈತರ ಅಥವಾ ಏನು 2 ಎಕರೆಗಿನ ಮೇಲೆ ಇರುವಂಥ ಜಾಸ್ತಿ ಭೂಮಿಯನ್ನು ಹೊಂದಿದ್ದೀರೋ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫಾರ್ಮರ್ ಕ್ಯಾಟಗರಿ ಅಂತ ಕೇಳುತ್ತೆ, ಅಂದರೆ ನಿಮ್ಮ ಒಂದು ಜಮೀನು ನೀವು ಸ್ವಂತದಾಗಿ ಹೊಂದಿದ್ದೀರಾ ಅಥವಾ ಲೀಸ್ಗೆ ಹಾಕಿಂದು ಏನು ಉಳುಮೆಯನ್ನು ಅಥವಾ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಹಾಕ್ಬೇಕು. ಅಥವಾ ಮತ್ತೆ ಏನು ಷೇರು ಬೆಳೆಗಾರರ ಅನ್ನೋದನ್ನು ನೀವು ಯಾವುದಾದ್ರೂ ಒಂದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಮತ್ತೆ ಕೆಳಗಡೆ ಬರಬೇಕಾಗತ್ತೆ.
ಕೆಳಗಡೆ ಬಂದ್ರೆ ನಿಮ್ಗೆ ಒಂದು ರೆಸಿಡೆಂಟ್ ಡೀಟೇಲ್ಸ್ ಕೇಳುತ್ತೆ, ಅಂದ್ರೆ ಅಡ್ರೆಸ್ ಬಗ್ಗೆ, ನಿಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಒಂದು ಸಬ್ ಡಿಸ್ಟಿಕ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸಬ್ ಡಿಸ್ಟಿಕ್ ಅಂತಂದ್ರೆ ನಿಮ್ಮ ಒಂದು ತಾಲೂಕನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ವಿಲೇಜ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಡ್ರೆಸ್ ಅನ್ನ ಹಾಕಬೇಕಾಗುತ್ತೆ ಕರೆಕ್ಟ್ ಆಗಿ. ಆಧಾರ್ ಕಾರ್ಡ್ ನಲ್ಲಿ ಏನು ಯಾವ ರೀತಿ ಅಡ್ರೆಸ್ ಇದೆ ಅದೇ ರೀತಿಯಾಗಿ ಒಂದು ಅಡ್ರೆಸ್ ನ ಹಾಕಬೇಕಾಗುತ್ತೆ. ನಂತರ ಒಂದು ಪಿನ್ ಕೋಡ್ ನ ಹಾಕಿ, ನಂತರ ಇಲ್ಲಿ ನಿಮಗೆ ಫಾರ್ಮರ್ ಐ ಡಿ ಅಂತ ಕೇಳುತ್ತೆ. ಫಾರ್ಮರ್ ಐ ಡಿ ಅಂತಂದ್ರೆ ಯು ಐ ಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯು ಐ ಡಿ ಅಂತಂದ್ರೆ ಆಧಾರ್ ಕಾರ್ಡ್ ಫ್ರೆಂಡ್ಸ್. ನಿಮಗೆ ಆಧಾರ್ ಕಾರ್ಡ್ ನಂಬರ್ ನ ನಾವು ಕೆಳಗಡೆ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ರೈಟ್ ಸೈಡ್ಗೆ ವೆರಿಫೈ ಅಂತಿದೆ, ಆಧಾರ್ ಕಾರ್ಡ್ ವೆರಿಫೈ ಮಾಡಬೇಕು. ನೀವು ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಹಾಕಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಆಧಾರ್ ಕಾರ್ಡ್ ವೆರಿಫೈ ಕೂಡ ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಆದ ನಂತರ ನಿಮಗೆ ಇಲ್ಲಿ ಅಕೌಂಟ್ ಡೀಟೇಲ್ಸ್ನ ನಾವು ಹಾಕಬೇಕಾಗುತ್ತೆ. ಇಲ್ಲಿ ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು, ಮತ್ತು ನಿಮ್ಮ ಒಂದು ಅಕೌಂಟ್ ಯಾವ ಒಂದು ಬ್ಯಾಂಕ್ನಲ್ಲಿ ಇದೆ ಅನ್ನೋದನ್ನು ಆ ಬ್ಯಾಂಕ್ ಹೆಸರನ್ನ ನಾವು ಇಲ್ಲಿ ಚೂಸ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ಬ್ಯಾಂಕ್ ಯಾವುದು, ಯಾವ ಒಂದು ಬ್ರಾಂಚ್ನಲ್ಲಿದೆ, ಅಂದರೆ ಯಾವ ಊರಿನಲ್ಲಿದೆ, ಅದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಬರುತ್ತೆ. ಆ ಒಂದು ಐ ಎಫ್ ಎಸ್ ಸಿ ಕೋಡ್ ಪ್ರಕಾರ ನೀವು ನೋಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ. ಹಾಕಿ ಮತ್ತೆ ಕೆಳಗಡೆ ಮತ್ತೆ ಕನ್ಫರ್ಮ್ ಅಕೌಂಟ್ ನಂಬರ್, ಅಂದರೆ ಅದೇ ಸೇಮ್ ಅಕೌಂಟ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಹಾಕಿದ ನಂತರ ನಾವು ಮತ್ತೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ, ಕ್ಯಾಪ್ಚರ್ ಕೋಡ್ನ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಕ್ರಿಯೇಟ್ ಯೂಸರ್ ಅಂತ ಇದೆಯಲ್ಲ, ಈ ಒಂದು ಕ್ರಿಯೇಟ್ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ ರೀತಿಯಾಗಿ ನೀವು ಕೊಟ್ಟಂಥ ಒಂದು ಬ್ಯಾಂಕ್ ಡೀಟೇಲ್ಸು ಇಲ್ಲಿ ಆ್ಯಡ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಮೂರು ಸ್ಟೆಪ್ ಇರ್ತವೆ ಇಲ್ಲಿ ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ, ಮತ್ತು ರಿಜಿಸ್ಟ್ರೇಷನ್ನು, ಆಮೇಲೆ ಬ್ಯಾಂಕ್ ಡೀಟೇಲ್ಸು ಮತ್ತು ಕ್ರಾಪ್ ಡೀಟೇಲ್ಸ್ ಅಂತ. ಇಲ್ಲಿ ಮೊದಲೇದು ಸ್ಟೆಪ್ ಮುಗಿದಿದೆ, ಅಂದರೆ ಹೊಸದಾಗಿ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಅವ್ರದ್ದು ಒಂದು ಮೊದಲೇ ಸ್ಟೆಪ್ ಮುಗಿದಿದೆ. ಎರಡನೇ ಸ್ಟೆಪ್ ಅಂತಂದರೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್, ಅಂದರೆ ನೀವು ಕೊಟ್ಟಂಥ ಒಂದು ಬ್ಯಾಂಕ್ ಡೀಟೇಲ್ಸ್ನ ಅದೇ ಒಂದು ಬ್ಯಾಂಕ್ ಡೀಟೇಲ್ಸ್ನ ನೀವು ಮತ್ತೆ ಫಸಲ್ ಬಿಮಾ ಯೋಜನೆಗೆ ಕೊಡ್ತಾ ಇದ್ರೆ ಇಲ್ಲಿ ಒಂದು ರೌಂಡ್ ಮಾರ್ಕ್ ಇದೆ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಥವಾ ನೀವು ಬೇರೆ ಒಂದು ಏನಾದರೂ ಒಂದು ಬ್ಯಾಂಕನ್ನು ಆ್ಯಡ್ ಮಾಡ್ತೀರ, ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ತಂತಂದರೆ ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಅದೇ ಬ್ಯಾಂಕ್ ಡೀಟೇಲ್ಸ್ನೇ ಮೊದಲಿಗೆ ಏನು ಕೊಟ್ಟಿರ್ತೀವಲ್ಲ ನಾವು ಅದೇ ಡೀಟೇಲ್ಸ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಇಲ್ಲಿ ಮತ್ತೆ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಇಲ್ಲಿ ಮುಗಿಯುತ್ತೆ. ನಂತರ ಲಾಸ್ಟ್ ಒಂದು ಕ್ರಾಪ್ ಡೀಟೇಲ್ಸ್ ಇರುತ್ತೆ. ಕ್ರಾಪ್ ಡೀಟೇಲ್ಸ್ ಅಂತಂದರೆ ಇಲ್ಲಿ ನಿಮಗೆ ಮೊದಲಿಗೆ ನಿಮ್ಮ ಒಂದು ರಾಜ್ಯವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೋಡೋದಾಯ್ತಪ್ಪ ಅಂತಂದರೆ ನಿಮಗೆ ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಅಂದರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ನಾವು ಸ್ಕೀಮ್ ಏನಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸೀಸನ್ ಅಂತ ಬರುತ್ತೆ. ಸೀಸನ್ ಅಂತಂದರೆ ನಿಮಗೆ ಯಾವುದು ಖಾರೀಫ ಅಥವಾ ರಾಬಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ವರ್ಷವನ್ನು, ಅಂದರೆ ಯಾವ ಇಯರ್ನಲ್ಲಿ ನೀವು ಈ ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಅನ್ನೋದನ್ನು ಹಾಕಬೇಕಾಗುತ್ತೆ. ನಂತರ ಕೆಳಗಡೆ ಬಂದರೆ ನಿಮಗೆ ಲ್ಯಾಂಡ್ ಡೀಟೇಲ್ಸ್ ಕೇಳುತ್ತೆ. ಲ್ಯಾಂಡ್ ಡೀಟೇಲ್ಸ್ ಅಂತಂದರೆ ನಿಮಗೆ ಒಂದು ನಿಮ್ಮ ಒಂದು ಪಾಣಿಯನ್ನು ತಗೊಂಡು ನೀವು ಪಾಣಿಯಲ್ಲಿರುವಂಥ ಒಂದು ಕಾಸರ ನಂಬರು ಮತ್ತು ಎಷ್ಟು ಎಕರೆ ಇದೆ ಅನ್ನೋದನ್ನು ಡೀಟೇಲಾಗಿ ಹಾಕಿದರೆ ನಿಮಗೆ ಅಲ್ಲಿ ನಿಮ್ಮ ಒಂದು ಬೆಳೆ ಯಾವುದು ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ತುಂಬಬೇಕಾಗುತ್ತೆ. ನೀವು ತುಂಬಿದ ನಂತರ ನಿಮಗೆ ಎಷ್ಟು ಪ್ರೀಮಿಯಮ್ನ ನೀವು ಕಟ್ಟಬೇಕಾಗುತ್ತೆ, ಮತ್ತು ನಿಮಗೆ ಬೆಳೆ ನಷ್ಟ ಆದರೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ನಿಮಗೆ ಇಲ್ಲಿ ಶೋ ಆಗುತ್ತೆ. ಇಷ್ಟೆಲ್ಲ ಶೋ ನೀವು ಫುಲ್ಫಿಲ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಆನ್ಲೈನ್ ಪೇಮೆಂಟ್ ಆಪ್ಷನ್ ಬರುತ್ತೆ. ಆನ್ಲೈನ್ ಪೇಮೆಂಟ್ ಅಂತಂದರೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಪೇಮೆಂಟನ್ನು ಮಾಡಿದರೆ ಒಂದು ನಿಮಗೆ ಏನು ಫಸಲ್ ಬಿಮಾ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಿರಲ್ಲ ಅದರ ಒಂದು ಅಪ್ಲಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಅಪ್ಲಿಕೇಶನ್ನ ಪ್ರಿಂಟ್ಔಟ್ನ ತಕ್ಕೊಬೋದು, ಮತ್ತು ಅಪ್ಲಿಕೇಶನ್ ನಂಬರ್ನ ನೀವು ಬರೆದಿಟ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಆನ್ಲೈನ್ ಮುಖಾಂತರ ಫಸಲ್ ಬಿಮಾ ಯೋಜನೆಗೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ನಂತರ ನೀವು ಸಲ್ಲಿಸಿದಂಥ ಒಂದು ಅಪ್ಲಿಕೇಶನ್ನ ಸ್ಟೇಟಸನ್ನು ಚೆಕ್ ಮಾಡಬೇಕಂತಂದರೆ ಈ ಒಂದು ಅಫಿಸಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ರಿಸಿಪ್ಟ್ ನಂಬರ್ನ ಹಾಕಬೇಕಾಗುತ್ತೆ. ರಿಸಿಪ್ಟ್ ನಂಬರ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕಿ ನಂತರ ಚೆಕ್ ಸ್ಟೇಟಸ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ನಿಮ್ಮ ಒಂದು ಹಾಕಿದಂಥ ಅಪ್ಲಿಕೇಶನ್ ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ನಿಮಗೆ ಈ ಒಂದು ಫಸಲ್ ಪ್ರಧಾನಮಂತ್ರಿಯವರ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕೂಡ ಇಲ್ಲಿ ಕೆಲವೊಂದು ಹೆಲ್ಪ್ ಲೈನ್ ನಂಬರ್ ಅಥವಾ ಟೆಕ್ನಿಕಲ್ ಸಂಬಂಧಪಟ್ಟಂತೆ ಒಂದು ಸಪೋರ್ಟಿಂಗ್ ಇವು ಇದ್ದಾವೆ ನಿಮಗೆ ನೋಡ್ತಿರ್ಬೋದು. ಇಲ್ಲಿ ಏನೇ ಡೌಟ್ಗಳು ಇತ್ತಪ್ಪ ಅಂತಂದರೆ ಬಗೆಹರಿಸ್ಕೊಳ್ಳೋಕೆ ನಿಮಗೆ ಹಲವಾರು ಆಪ್ಷನ್ಗಳಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಟೆಕ್ನಿಕಲ್ ಗ್ರಾವೆನ್ಸ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಹೆಸರನ್ನ ಹಾಕಬೇಕಾಗುತ್ತೆ, ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ, ಮತ್ತು ಮೇಲ್ ಐ ಡಿನ ಹಾಕಿ ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಇತ್ತಪ್ಪ ಅಂತಂದರೆ ನಿಮ್ಮ ಒಂದು ಸಮಸ್ಯೆಯನ್ನು ಕಮೆಂಟ್ ಮಾಡಿ
ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಸಮಸ್ಯೆಗೆ ಅವರು ರಿಪ್ಲೈ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಂತರ ಹೆಲ್ಪ್ಲೈನ್ ನಂಬರ್ ಕೂಡ ಇಲ್ಲಿ ನೀವು ನೋಡ್ತಬಹುದು. ಇಲ್ಲಿ ಹೆಲ್ಪ್ಲೈನ್ ನಂಬರ್ ಅಂತ ಲಾಸ್ಟ್ಗಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಇಮೇಲ್ ಐ ಡಿ ಕೂಡ ಬರುತ್ತೆ. ನಿಮಗೆ ಈ ಒಂದು ಇಮೇಲ್ ಐ ಡಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸ್ಕೋಬಹುದು. ಹಾಗೂ ಅದೇ ರೀತಿಯಾಗಿ ನಿಮಗೆ ಒಂದು ಬೆಳೆ ನಷ್ಟ ಆಯ್ತಪ್ಪ, ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಒಂದು ಬೆಳೆ ನಷ್ಟ ಆಯಿತು, ಅದಕ್ಕೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಪ್ಪ ಅಂತಂದರೆ, ಒಂದು ಬೆಳೆ ನಷ್ಟ ಆದ ನಂತರ ನಿಮಗೆ 72 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಆ 72 ಗಂಟೆ ಒಳಗಡೆ ನೀವು ಏನು ಇಲ್ಲಿ ಇನ್ಸೂರೆನ್ಸ್ ಪ್ರೀಮಿಯಂ ನಿಮಗೆ ರಿಪೋರ್ಟ್ ಕ್ರಾಪ್ ಲಾಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅಂದರೆ ಇನ್ಸೂರೆನ್ಸ್ ಕಂಪ್ನಿಯವರಿಗೆ ನೀವು ರಿಪೋರ್ಟ್ ಮಾಡಬೇಕಾಗತ್ತೆ. ಅಂದರೆ ಬೆಳೆ ನಷ್ಟ ಆಗಿ 72 ಗಂಟೆ ಒಳಗಡೆ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ. ರಿಪೋರ್ಟ್ ಕ್ರಾಪ್ ಲಾಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಹೋಮ್ ಪೇಜ್ನಲ್ಲಿ ಬಂದರೆ, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ನೋಡ್ತಿರುವ ಫ್ರೆಂಡ್ಸ್, ನಿಮಗೆ ಎಲ್ಲ ಇನ್ಸೂರೆನ್ಸ್ ಕಂಪ್ನಿಯ ಒಂದು ಟೋಲ್ ಫ್ರೀ ನಂಬರ್ಗಳು ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ಎಲ್ಲ ಒಂದು ಇನ್ಸೂರೆನ್ಸ್ ಕಂಪ್ನಿಗಳ ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ. ಈ ಒಂದು ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಬೆಳೆ ನಷ್ಟದ ಬಗ್ಗೆ ನೀವು ಮಾಹಿತಿಯನ್ನು ನೀಡಿ ನಿಮಗೆ ಒಂದು ಬೆಳೆ ನಷ್ಟದ ಒಂದು ನಷ್ಟ ಪರಿಹಾರವನ್ನು ನೀವು ಪಡಿಬೋದು. ಹಾಗೂ ಅದೇ ರೀತಿಯಾಗಿ ಆನ್ಲೈನ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಲಾಸ್ಟ್ ಡೇಟನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ, ಒಂದು ರಾಬಿ ಬೆಳೆಗೆ ಸಂಬಂಧಪಟ್ಟಂತೆ December 31ರವರೆಗೆ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾನೆ. ಮತ್ತು ಖಾರಿಫ್ ಬೆಳೆಗೆ ನೋಡೋದಾಯ್ತಪ್ಪ ಅಂತಂದರೆ July 31ರವರೆಗೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಆನ್ಲೈನ್ ಮುಖಾಂತರ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಅಥವಾ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಲ್ಲಿಸೋದು ಅನ್ನೋದನ್ನ ಈ ವಿಡಿಯೋ ಲೈಕ್ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಒಂದು ಲೈಕ್ ಆಯ್ತಪ್ಪ ಅಂತಂದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ತಪ್ಪದ ನಿಮ್ಮ ಎಲ್ಲ ಒಂದು ರೈತ ಬಾಂಧವರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ.